ಎರಡು ಬಾರಿಯೂ ನಾನು ಒಳ್ಳೆ ಕೆಲಸ ಮಾಡಿದ್ದೇನೆ ಎರಡನೇ ಬಾರಿಯೂ ನಾನು ಒಳ್ಳೆ ಕೆಲಸ ಮಾಡಿದಂತದ್ದು ಪ್ರಚಾರ ದೊರಕಲಿಲ್ಲ ನನಗಷ್ಟೇ ಸರ್ಕಾರ ರಚನೆ ಮಾಡಿದ ದಿವಸದಿಂದಲೇ ಮಾಡಿ ನನ್ನ ಮತ್ತು ಈ ನಾಡಿನ ಜನತೆಯ ಒಂದು ಸಮೀಪದಲ್ಲಿ ನಾನೇನಿದ್ದೆ ಅದನ್ನು ದೂರ ಸರಿಸಬೇಕು ಆ ಒಂದು ಜನತೆಯ ಮಧ್ಯೆ ನನ್ನ ಬಗ್ಗೆ ಇದ್ದಂತ ಪ್ರೀತಿಯಲ್ಲಿ ಒಂದು ಹುಳಿ ಇಂತಕಂತ ಕೆಲಸವನ್ನ ಒಂದು ವ್ಯವಸ್ಥಿತವಾಗಿ ಮಾಡತಕ್ಕಂತದ್ದು ಪ್ರಾರಂಭ ಮಾಡಿದ್ರು ಎರಡನೇ ಬಾರಿ ನಾನು ಮುಖ್ಯಮಂತ್ರಿ ಆದಾಗ ಪ್ರತಿನಿತ್ಯ ಹೇಳುತ್ತಾರೆ ನಾನು ಯಾವುದು ತಾಜ್ ವೆಸ್ಟ್ಯಾಂಡ್ ಹೋಟೆಲ್ ಇದ್ದೆ ಜನಕ್ಕೆ ಸಿಗ್ತಿರಲಿಲ್ಲ ಅಂತ ನನಗೆ ಒಂದು ಸರ್ಕಾರಿ ಬಂಗಲೆ ಮಾಡಕ ಕೊಡಲಿಲ್ಲ ವಾಸಕ್ಕೆ ಸರ್ಕಾರದ ಒಂದು ತಿರಸ್ಕಾರ ಜನತೆ ಮಾಡಿದ್ರು ಸಿದ್ದರಾಮಯ್ಯನವರು ಜಾರ್ಜ್ ಅವರ ಹೆಸರಿನಲ್ಲಿ ಆ ಮನೆಯನ್ನು ಅಲಾಟ್ ಮಾಡಿಸ್ಕೊಂಡು ಅದೇ ಮನೆಯಲ್ಲಿ ಮುಂದುವರೆದ್ರು ನಾನು ಬೆಂಗಳೂರು ನಗರದಲ್ಲಿ ಬಂದು ಎಲ್ಲಿ ವಾಸ ಮಾಡಬೇಕಾಗಿತ್ತು ಜನಗಳು ನೋಡಲಿಕ್ಕೆ ನಾನು ಯಾವುದೋ ಒಂದು ಗಂಟೆ ಅಲ್ಲಿ ರೆಸ್ಟ್ಗೆ ಮಧ್ಯಾಹ್ನ ಸಮಯ ಹೋದ್ರೆ ಊಟ ಮಾಡಲಿಕ್ಕೆ ಹೋದ್ರೆ ಅದೇ ನಾನು ನನ್ನ ಜೀವನದಲ್ಲಿ ಒಂದು ದೊಡ್ಡ ಮಹಾನ್ ಅಪರಾಧ ಮಾಡಿಬಿಟ್ಟಿದ್ದೇನೆ ಅಂತ ಹೇಳಿ ಪ್ರತಿನಿತ್ಯ ಹೇಳ್ತಾರೆ ಬೆಳಗ್ಗೆ 8:30 9 ಗಂಟೆಗೆ ಕೃಷ್ಣಾ ಕಚೇರಿ ಹೋದ್ರೆ ಕನಿಷ್ಠ 5000 ಜನ ತುಂಬಿರೋರು ಜಾತ್ರೆ ಎಲ್ಲರನ್ನ ನಾನೊಬ್ಬ ಇಲ್ಲಿ ನೋಡಬೇಕು ಯಾವ ಮಂತ್ರಿಗಳದ್ದು ನನ್ನ ಸಹಕಾರ ಇಲ್ಲ ಕಾಂಗ್ರೆಸ್ನರದಂತೂ ಇಲ್ಲವೇ ಇಲ್ಲ ಬಿಡಿ ಅವರು ನಮ್ಮ ಇಲಾಖೆ ನಿನ್ನ ಕೈ ಹಾಕಬಾರದು ನಮ್ಮದೇ ಅಂತಿಮ ನಿರ್ಣಯ ಅನ್ನೋರು ರೈತರ ಸಾಲ ಮನ್ನಾ ಮಾಡಬೇಕು ಅಂದ್ರೆ ಜನಕ್ಕೆ ಹೇಳು ನನಗೆ ಮೆಜಾರಿಟಿ ಬಂದಿಲ್ಲ ದುಡ್ಡಿಲ್ಲ ಮಾಡಲಿಕ್ಕೆ ಈ ಸಬು ಬೇಳಬಿಡು ಅನ್ನೋರು ಕಾಂಗ್ರೆಸ್ ನಾಯಕರು ನಾವು ಕೊಟ್ಟಂತ ಕಾರ್ಯಕ್ರಮ ಒಂದು ನಿಲ್ಲಿಸಬಾರದು ಅಂದ್ರು ಅವರ ಕಾರ್ಯಕ್ರಮವನ್ನು ಮುಂದುವರಿಸಿ ಅವರು ಹೇಳಿದ್ದೆಲ್ಲ ಆ ಕಾಂಗ್ರೆಸ್ನ ನಾಯಕರಿಗೆ ಎಂಎಲ್ಎಗಳು ಏನಿದ್ರು 19000 ಕೋಟಿ ಅಭಿವೃದ್ಧಿಗೆ ಹಣ ಕೊಟ್ಟೆ ಸಿದ್ದರಾಮಯ್ಯನ ಮನೆಗೆ ಹೋಗಿ ಅವರು ಮುಖಕ್ಕಿಡದೆ ನಿನ್ನ ಎಂಎಲ್ಎಗಳಿಗೆ ಇಷ್ಟು ಕೊಟ್ಟಿದೀವಪ್ಪ ದುಡ್ಡನ್ನ ನಾನು ಅನ್ಯಾಯ ಮಾಡಿಲ್ಲ ಅಂತ ಹೇಳಿ ನಾನು ಮುಖ್ಯಮಂತ್ರಿ ಆದ ಎರಡೇ ತಿಂಗಳಿಗೆ ಅಲ್ಲೆಲ್ಲ ಓದರು ಧರ್ಮಸ್ಥಳದ ಸಿದ್ದವನ ಸಿದ್ದವನದಲ್ಲಿ ಕೂತ್ಕೊಂಡು ಔಷಧಿ ಹರಿದ್ರು ತಲೆ ಕೆಡಿಸ್ಕೊಬೇಡ್ರಪ್ಪ ಪಾರ್ಲಿಮೆಂಟ್ ಚುನಾವಣೆ ಮುಗಿದು ಬಿಡಲಿ ಅವನು ಹೊರಗೆ ಕಳಿಸೋದು ಗೊತ್ತು ಮನೆಗೆ ಕಳಿಸ್ತೀವಿ ಅಂತಕ್ಕಂಥದ್ದನ್ನು ಅವ್ರು ಹೇಳಿದಂಥದ್ದು ಇಡೀ ಮಾಧ್ಯಮದಲ್ಲಿ ಜಗಜ್ಜಾಹಿರಾಯಿತು ಯಾವ ರೀತಿ ನಡೆಸ್ಕೊಂಡ್ರು ಅಂತಕ್ಕಂಥದ್ದು ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದ ಒಂದೇ ತಿಂಗಳಲ್ಲಿ ನನ್ನ ಪಕ್ಷದ ಕಚೇರಿನಲ್ಲಿ ಕಣ್ಣಲ್ಲಿ ನೀರಾಗಿದೆ ಒಬ್ಬ ಮುಖ್ಯಮಂತ್ರಿ ಆಗಿ ನೀವೆಲ್ಲ ಸಂತೋಷ ಪಡ್ತಾ ಇದ್ದೀರಿ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆದ ಅಂತ ಆದರೆ ನಾನು ವಿಷಗಣ್ಣಾಗಿದ್ದೇನೆ ಹಲವಾರು ವಿಷಯಗಳನ್ನ ನಾನು ಹೇಳ್ತಕ್ಕಂಥ ಪರಿಸ್ಥಿತಿನಲ್ಲಿ ಇಲ್ಲ ಇದನ್ನು ಸಾರ್ವಜನಿಕವಾಗಿ ಒಂದೇ ತಿಂಗಳಲ್ಲಿ ಹೇಳಿದ್ದೇನೆ ಯಾವ್ಯಾವ ರೀತಿ ಕಷ್ಟ ಅನುಭವಿಸಿದ್ದೇನೆ ಅದು ನನಗೆ ಗೊತ್ತು ನಾನು ಎಲ್ಲಿಯವರೆಗೆ ಸಹಿಸ್ಕೊಂಡೆ ನನ್ನ ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಏನು ಹೇಳಿದ್ದೆ ಆ ಸಾಲ ಮನ್ನಕ್ಕೆ ದುಡ್ಡನ್ನು ಹೊಂದಿಸೋರಿಗೆ ಅವರು ಕೊಟ್ಟಂಥ ಎಲ್ಲ ಅವಮಾನವನ್ನು ಸಹಿಸ್ಕೊಂಡೆ ಹೇಳ್ತಾರೆ ಇವತ್ತು ಸಹ ಈಗೆಲ್ಲ ಭಾಷಣ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಸರಿಯಾದ ಆಡಳಿತ ಕೊಡಲಿಲ್ಲ ಅದಕ್ಕೆ ಸರ್ಕಾರ ಹೋಗ್ಬಿಡ್ತು ಅಂತ ಹೇಳಿ ಇನ್ನೊಂದು 15 ದಿವಸ ಕಾಯಿರಿ ಯಾರ್ಯಾರು ನಮಗೆ ಟೋಪಿ ಹಾಕಿ ಹೋಗಿದ್ದಾರೆ ಅದರಲ್ಲಿ ಯಾರ್ಯಾರನ್ನ ಮತ್ತೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ತಗೋತಾರೆ ನೋಡೋರಂತೆ ಟೋಪಿ ಹಾಕಿ ಹೋದಂಥವ್ರು ನಲ್ ಮಂತ್ರಿಗಳಾಗಿದ್ದವರು ನಮಗೆ ಟೋಪಿ ಹಾಕಿ ಹೋದಂಥವ್ರು ಎಷ್ಟು ಜನನ ಮತ್ತೆ ಕಾಂಗ್ರೆಸ್ ವಾಪಸ್ ಪಡಿತಾರೆ ನೋಡೋಣಂತೆ ಇಲ್ಲಿ ಪ್ರತಿನಿತ್ಯ ಈ ರೀತಿ ನನ್ನ ಮೇಲೆ ದೂರ್ತಾ ಇರ್ತಕ್ಕಂಥದ್ದೇನಿದೆ ಆ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ ಒಂದು ವರ್ಗಾವಣೆ ಮಾಡೋದಕ್ಕೆ ನನಗೆ ಶಕ್ತಿ ಇಲ್ಲ ನನ್ನ ಕಾರ್ಯಕರ್ತರನ್ನು ಬೋರ್ಡ್ ಕಾರ್ಪೊರೇಷನಿಗೆ ಮೆಂಬರ್ ಮಾಡಲಿಕ್ಕೆ ನನಗೆ ಶಕ್ತಿ ಇಲ್ಲ ಅಲ್ಲಿ ಆ ಪರಿಸ್ಥಿತಿಯಲ್ಲಿ ಆಡಳಿತ ನಡೆಸಿದೆ